ಎಕ್ಸರ್ಸೈಸಸ್ ಇದಾವೆ. ಮನೆಯಲ್ಲೇ ವಾರ್ಮ್ ಅಪ್ ಮಾಡಬಹುದು. ಲಾಕ್ಡೌನ್ ಮಾಡಬೇಕು ಅಂತ ಪ್ರತಿದಿನ ಲಾಕ್ಡೌನ್ ಮಾಡಬೇಕು, ಹೊರಗಡೆ ಬರಬಾರದು ಅನಾವಶ್ಯಕವಾಗಿ ಅಂತ ಪ್ರತಿದಿನ ಎಲ್ಲಾ ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ, ಎಲ್ಲಾ ಟಿವಿಯಲ್ಲಿ ಬರುತ್ತದೆ. ನೀವು ಸಹಿತ ತಿಳಿದವರಿದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ರಿಟೈರ್ಡ್ ಎಂಪ್ಲಾಯೀಸ್ ಇದ್ದೀರಾ, ಗ್ರಾಜ್ಯುಯೇಟ್ಸ್ ಇದ್ದೀರಾ, ಇನ್ನು ಯಾರಿಗೆ ಹೇಳಬೇಕು ನಾವು ಅಲ್ವಾ? ಹೌದಾ ಅಲ್ವಾ? ಎಲ್ಲಿ ಕೇಳ್ತಾ ಇಲ್ಲ ವಾಯ್ಸ್, ಸುಸ್ತಾಗ್ಬಿಟ್ರ? ಟೀ ಕುಡ್ದಿದ್ದೀರಾ? ಮತ್ತೆ ನೀವು ಮಾಡಿದ್ದೀಗ ಸರಿನಾ ತಪ್ಪ? ಎಷ್ಟು ಜನ ತಪ್ಪು ಅಂತ ಹೇಳ್ತೀರಾ? ಎಷ್ಟು ಜನ ತಪ್ಪು ಅಂತ ಹೇಳ್ತೀರಾ? ನಾಳೆ ಎಷ್ಟು ಜನ ವಾಕಿಂಗ್ ಬರ್ತೀರಾ? ಆರೋಗ್ಯಕ್ಕೆ ಒಳ್ಳೇದು ವಾಕಿಂಗ್ ಬರೋದು. ನಾಳೆ ಎಷ್ಟು ಜನ ವಾಕಿಂಗ್ ಬರ್ತೀರಾ? ಯಾರು ಬರ್ತೀರಾ ವಾಕಿಂಗ್? ಇದೇನು ಹುಡುಗಾಟ ಆಗಿದೆಯಾ ನಿಮಗೆಲ್ಲ? ತಮಾಷೆ ಆಗಿದೆಯಾ? ಒಬ್ರು ಎಸ್ಪಿ ಮತ್ತೆ ಡಿಸಿ ಬಂದು ನಿಮ್ಗೆಲ್ಲ ಕರೆದು ಪೂರ್ತಿ ಹೇಳಬೇಕಾ? ನಿಮ್ಗೇನು ಅರ್ಥ ಆಗೋದಿಲ್ವಾ? ಜವಾಬ್ದಾರಿ ಇಲ್ಲ ನಿಮ್ಗೆ ಯಾರಿಗೂ. ಆರಾಮಾಗಿ ವಾಕಿಂಗ್ ಮಾಡಿಕೊಂಡು ಲಾಕ್ಡೌನ್ ಇದ್ರು ಸಹಿತ ನೀವು ಮಾಡ್ತಾ ಇದ್ರು, ನಿಮ್ಮ ಮೇಲೆಲ್ಲ ಕೇಸ್ ಆಗುತ್ತೆ ಗೊತ್ತಾ? ಲಾಕ್ಡೌನ್ ಫಸ್ಟ್ ಉಲ್ಲಂಘನೆ ಮಾಡಿದಿರ ನೀವು. ಎಷ್ಟಲ್ಲಿ ಹೇಳ್ಬೇಕು ನೀವು? ಏನಾದ್ರು ಹೇಳ್ತಿರೋದ್ರಲ್ಲಿ ಈಗ ತಪ್ಪಿದ್ಯಾ? ನೀವೆಲ್ಲ ಮನೆಯಲ್ಲಿ ಮನೆ ಪ್ರಮುಖರು ಇರ್ತೀರಾ, ಮನೆಯಲ್ಲಿ ನೀವು ಮನೆಯವರಿಗೆ ಬುದ್ಧಿ ಹೇಳಬೇಕು. ಈಗ ಮನೆಗೆ ಹೋಗಿ ಏನ್ ಹೇಳ್ತೀರಾ ಅವರಿಗೆ? ಏನ್ ಹೇಳ್ತೀರಾ ನಿಮ್ಮ ಮಕ್ಕಳಿಗೆ? ಲಾಕ್ಡೌನ್ ನೀನೇ ಲಾಕ್ಡೌನ್ ಉಲ್ಲಂಘನೆ ಮಾಡಿದ್ರೆ ನನಗೇನು ಹೇಳ್ತೀವಿ ಹೋಗಪ್ಪ ಅಂತ ನಿಮ್ಮ ಮಗ. ಈಗ ಫೋನ್ ಆಫ್ ಮಾಡಿ. ಇದನ್ನ ನಾವು ತಿಳ್ಕೋಬೇಕು. ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲರಿಗೂ ಇರಬೇಕು. ಸಾಮಾಜಿಕ ಜವಾಬ್ದಾರಿ ಎಲ್ಲರಿಗೂ ಇರಬೇಕು. ಪೊಲೀಸ್ ಇಲಾಖೆಯವರು ನಮಗೆ, ಮತ್ತೆ ಮಾನ್ಯ ಡಿಸಿ ಸಾಹೇಬರಿಗೆ, ರೆವಿನ್ಯೂ ಅವರಿಗೆ, ಹೆಲ್ತ್ ಅವರಿಗೆ, ಯಾರ್ಯಾರು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ನಮಗೆ ಕರ್ತವ್ಯದಲ್ಲಿ ಇರಬೇಕಾದ ಅನಿವಾರ್ಯತೆ ಇದೆ. ನಿಮಗೆ ಮನೇಲಿ ಇರಬೇಕಾದ ಆದೇಶ ಇದೆ. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಯಾವುದೇ ತರಹದ ತೊಂದರೆ ಇಲ್ಲ. ನೀವೆಲ್ಲ ಬಂದಿರೋದು ವಾಕಿಂಗ್ಗೋಸ್ಕರ ಬೆಳಿಗ್ಗೆ. ಎಷ್ಟು ಶೋಚನೀಯ ಸಂಗತಿ ಇದು. ಇಲ್ಲೇ ನಮಗೆ ಸಿಕ್ಕರು, ಇಲ್ಲೇ ಒಂದು ಮಿನಿಮಮ್ ಒಂದು 60 ಜನ ಇಲ್ಲೇ ಸಿಕ್ಕರು, ಗೋಪಾಲದಲ್ಲಿ, ವಿನೋಮ್ ನಗರದಲ್ಲಿ. ಇಷ್ಟಕೊಂಡು ಒಂದು ತಿಂಗಳು ಸಹಿತ ನಾವು ನಮ್ಮನ್ನ ಶಿಸ್ತಲ್ಲಿ ಇಟ್ಕೊಳಕಾಗಲ್ವಾ? ಯಾಕೆ ಮಾಡಿದರೆ ಲಾಕ್ಡೌನ್? ವೈರಸ್ ಸ್ಪ್ರೆಡ್ ಆಗಬಾರ್ದು. ವೈರಸ್ ರಸ್ತೆಯಲ್ಲಿ ಬಿದ್ದಿರುತ್ತೆ.